ಯಾವ್ದಾದ್ರು ಸೂಪರ್ ಪವರ್ ಸಿಕ್ಕಿದ್ರೆ ಯಾವ್ದು ಸಿಗ್ಬೇಕು ಮತ್ತೆ ಏನ್ ಮಾಡ್ತೀರಾ? ಜನಗಳನ್ನ ಅರ್ಥ ಮಾಡ್ಕೊಳ್ಳೋ ಪವರ್ ಸಿಕ್ಬಿಟ್ರೆ ಸಾಕು, ಎಷ್ಟು ಅನಾಹುತ ಆಗದೆ ಅದ್ರಿಂದ. ಬಟ್ ನಿಮ್ಗೆ ಅರ್ಥನೇ ಆಗಲ್ಲ ಇವ್ರು ಈ ತರನ ಅಂತ ಒಂದು ಟೈಮ್ ತಗೊಂಡು ಅರ್ಥ ಮಾಡಿಸ್ತಾರಲ್ಲ, ಅದೊಂದು ಬೇಗ ಅರ್ಥ ಆಗ್ಬಿಡ್ಬೇಕು. ಜನಗಳು ಅರ್ಥ ಮಾಡ್ಕೊಂಡ್ರೆ ಅದೇ ಒಂದು ಸೂಪರ್ ಪವರ್. ಹಂಗೆ ಸೈಕಾಲಜಿ ಓದಕ್ಕೇನಾದ್ರು ಟ್ರೈ ಮಾಡಿದ್ರೆ ಯಾವತ್ತಾದ್ರು ಈ ತರ ಎಲ್ಲ ಆಗಿ? ಇಲ್ಲ, ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಈ ಬುಕ್ ಸ್ಟೋರ್ ಅಲ್ಲಿ ಬುಕ್ಸ್ ಬರ್ತದೆ ಗೊತ್ತಾ, ಹಿಪ್ನೋಟೈಸ್ ಇನ್ 10 ಡೇಸ್, ಕಬಾಡೆ ಕದುಗಾಡ ಆತರ ಒಂದಷ್ಟು ಬುಕ್ಸ್ ನ ನಾನು ತುಂಬಾ ಕಾಮಿಕ್ಸ್ ಓದ್ತಿದ್ದೆ. ಓಕೆ, ಸೋ ಆತರ ನಿಮಗೆ ಸೂಪರ್ ಹೀರೋ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಓಕೆ, ನನ್ಗೆ ಎಷ್ಟೊಂದ್ ಸತಿ ಈ ಕನ್ಫ್ಯೂಷನ್ಸ್ ಇಂದ ಯಾರನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗ್ತದೆ. ಎಷ್ಟೋ ಸತಿ ಅನ್ಸ್ಬಿಡುತ್ತೆ ಇನ್ನೊಂದ್ 3 ವರ್ಷ ಸೈಕಾಲಜಿ ಓದ್ಬಿಡೋಣ ಅಂತ, ಅದಕ್ಕೆ ಕೇಳಿದೆ ಹಂಗೆ ಅಂತಿದ್ಯಾ ಅಂತ. ಅಲ್ಲ, ನಂತರ ಸೂಪರ್ ಪವರ್ ಕೂಡ ಹೌದು, ಅದೇ ಒಂದು ಶಾಪ ಅನ್ಕೊಳ್ಳಿ ಜನಗಳು ಈ ತರ ಅನ್ನೋದ್ರೆ ಮೈಂಡ್ ಬ್ಲಾಸ್ಟ್ ಆಗ್ತದೆ. ಓಕೆ, ಲೈಫ್ ಅಲ್ಲಿ ಇವ್ರ ಜೊತೆ ಒಂದ್ ಸತಿ ನಾರು ವರ್ಕ್ ಮಾಡ್ಬೇಕು ಅಂತ ಅನ್ಸೋ ಡೈರೆಕ್ಟರ್ ಅಥವಾ ಆಕ್ಟರ್ ಯಾರಿದ್ದಾರೆ ನಿಮ್ಗೆ? ನಾನ್ ಹೇಳಲು ನಾನು ಯಾವ ಪೊಸಿಷನ್ ಇದೀನಿ ಅಂತ ಅಂದ್ರೆ, ನಂಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ಆ ಕೆಲಸದಲ್ಲಿ ನಾನು ಒಳ್ಳೇದ್ ಮಾಡ್ಬೇಕು ಅಂತ. ಈಗ ಸುಮ್ನೆ ಹೇಳಕ್ ಹೇಳ್ತೀನಿ, ನನ್ಗೆ ಇವ್ರ ಜೊತೆ ಕೆಲಸ ಮಾಡ್ಬೇಕು, ಅವ್ರು ಕೇರೆ ಮಾಡ್ತಿರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ನನ್ಗೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಷ್ಟೇ. ಅಂಡ್ ಪ್ರತಿಯೊಬ್ರು, ನಾನು ಇದು ಮುಂಚೆನೂ ಹೇಳಿದೀನಿ, ಎಲ್ಲ ಒಂದ್ ಪೊಸಿಷನ್ ಅಲ್ಲಿ ಏನಿದ್ದಾರೆ ಅವ್ರದೇ ಅಪ್ಸ್ ಅಂಡ್ ಡೌನ್ಸ್, ಅವ್ರದೇ ಒಂದಷ್ಟು ಕಷ್ಟ ಅದೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಸೊ ಆಬ್ವಿಯಸ್ಲಿ ಆಲ್ ಆಫ್ ದೆಮ್ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್. ಈಗ ಉಪ್ಪಿ ಸರ್ ನೋಡಿ, ಅವರು ಲಿಸ್ಟ್ ಅಲ್ಲಿ ತೆಗ್ದಾಗ ಹೀಸ್ ಇನ್ ಟಾಪ್ 10 ಡೈರೆಕ್ಟರ್ಸ್ ವರ್ಲ್ಡ್ ಅಲ್ಲಿ. ಸೊ ದ ಎಕ್ಸ್ಪೀರಿಯನ್ಸ್ ಹಿ ಹ್ಯಾವ್, ಆತರ ನಮ್ಮ ಇದ್ರಲ್ಲೇ ಸುಮಾರು ಜನ ಆತರ ಇದಾರೆ. ಅಂಡ್ ನಮ್ಗೆ ಗುರುತೇಶ್ ಶೆಟ್ಟಿ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ. ಹಂಗೆ ಡೈರೆಕ್ಟ್ರೆ ಇದನ್ನ ಕೇಳಿಸ್ಕೊಡಿ. ಓಕೆ, ನಿಮ್ ಬಗ್ಗೆ ಈಗ ನೀವೇ ಹೇಳಿದ್ರಿ, ಕನ್ನಡತಿ ಸೀರಿಯಲ್ ನೋಡಿ ನನ್ನ ಕ್ಯಾರೆಕ್ಟರ್ ಮೂಲಕ ಇಷ್ಟಪಡ್ತಾರೆ, ಪ್ರಪೋಸ್ ಮಾಡ್ತಾರೆ ಅಂತೆಲ್ಲ. ಸೊ ನಿಮ್ ಬಗ್ಗೆ ಎಷ್ಟೊಂದು ಜನಕ್ಕೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದ್ ಸತ್ಯ ಹೇಳ್ಬೇಕು ಅಂದ್ರೆ ನನ್ಗೆ ಇವಾಗ ನಂಗೆ ಒಬ್ನಿರೋ ತುಂಬಾ ಇಷ್ಟ, ಜನಗಳು ನೋಡಿದ್ರೆ ತಲೆನೋವಾಗುತ್ತೆ. ನೆಕ್ಸ್ಟ್ ಇವಾಗ ಯಾವ ಹುಡುಗಿದು ಪ್ರಪೋಸ್ ಬರಲ್ಲ ನಿಮ್ಗೆ, ಸೊ ನಿಶ್ಚಿಂತೆಯಾಗಿರ್ಬೋದು ಅಂತ ಅನ್ಸುತ್ತೆ. ಇಲ್ಲ, ಸಿ ಜನಗಳ ಟೇಸ್ಟ್ ಪ್ರತಿ ಸಲ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು ನನ್ನ ಇಷ್ಟಪಡ್ತಿರೋರು ನಾಳೆ ಇಷ್ಟಪಡದೇ ಇರ್ಬೋದು, ಇವತ್ತು ನನ್ನ ದ್ವೇಷಿಸೋರು ನಾಳೆ ಇಷ್ಟಪಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಹೌ ಕಂಫರ್ಟೇಬಲ್ ಯು ಆರ್ ವಿತ್ ದ ಕ್ರೌಡ್, ಅಥವಾ ಎಷ್ಟು ಅವ್ರ ಕನ್ವೀನಿಯಂಟ್ ಆಗ್ತಿರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ, ಅದೇ ಲವ್ ಮೀ ಆರ್ ಬೇಕೇ. ಓಕೆ, ಇಷ್ಟಪಟ್ಟರೆ ಒಳ್ಳೇದು, ಇಷ್ಟಪಡಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದು, ದೂರ ಇರ್ತಾರೆ. ಇದನ್ನ ನಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಆಗ್ತಿಲ್ಲ ಈ ಮಾತುಗಳನ್ನ. ಯಾಕೆ, ಸತ್ಯ ಅಲ್ವಾ? ಮೇಬಿ ಡಿಪೆಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಯೆಸ್, ಇಂಡಿವಿಜುವಲ್ಸ್. ಓಕೆ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಮ್ಗೆ ಆತರ ಹುಡುಗಿ ಸಿಕ್ಕಿದ್ರೆ ಯಾವ್ದಾದ್ರೂ ಸರಿ, ನಂದು ಆತರ ಕ್ರೈಟೀರಿಯಾನೇ ಇಲ್ಲ. ಓಕೆ, ನಮ್ಮ ಮೈಂಡ್ ಅಲ್ಲಿ ಸದ್ಯಕ್ಕೆ ಯಾವ್ದು ಥಾಟ್ಸ್ ಇಲ್ಲ. ಇಲ್ಲ ನಮ್ಗೆ ಬೇರೆ ಮ್ಯಾರೇಜ್ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ. ಹೇಳಿಲ್ವಾ, ನಾನ್ ಫೈನಾನ್ಷಿಯಲಿ ಐ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಇಟ್, ಬೇರೆ ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಇದಕ್ಕಾಗಬೇಕು. ಮೇ ಬಿ ದೆನ್ ಐ ಸ್ಟಾರ್ಟ್ ಥಿಂಕಿಂಗ್, ದುಬೈ ಟಿಕೆಟ್ ತಗೊಳಕ್ಕಾಗಲ್ಲ ಅಂದಾಗ ಬರೀ ಹೋಟೆಲ್ ಚೆಕ್ ಮಾಡ್ಕೊಂಡು ಏನ್ ಮಾಡೋದು ಹಂಗೆ. ಓಕೆ, ಅಂಡ್ ಇನ್ನೊಂದು, ನಂಗೆ ಸಿನಿಮಾ ಟಿಕೆಟ್ ಫಸ್ಟ್ ಡೇ ಫಸ್ಟ್ ಶೋ ಬೇಕು, ಸಿಗುತ್ತಾಗಲು ಅನ್ನೋದು ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಆಲ್ರೆಡಿ ಒಂದಷ್ಟು ಕಡೆ ನಾನು ಕೇಳ್ಪಟ್ಟಿದ್ದೀನಿ, ತುಂಬಾ ಜನ ವೈಟ್ ಮಾಡ್ತಿದ್ದಾರೆ ಸಿನಿಮಾ ನೋಡೋದಿಕ್ಕೆ ಅಂತ, ಕಾತುರರಾಗಿ ಕಾಯ್ತಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮೂರಲ್ಲೇ ಮೊನ್ನೆ ತಾನೇ ಹೋಗಿದೆ ಹಬ್ಬಕ್ಕೆ, ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಓ ವಾವ್, ಥ್ಯಾಂಕ್ ಯು ಸೋ ಮಚ್, ನಾನು ತುಂಬಾ ರೇರ್ ಈ ತರ ಮಾತುಗಳು ಕೇಳೋದು. ಸೋ ನಿಜ ಆಗ್ಲಿ, ಅಂಡ್ ಆತರ ಆಗ್ಲಿ, ನಂಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನೀವೇ ರೆಸ್ಪಾನ್ಸಿಬಿಲಿಟಿ ನಂಗೆ ಕೊಡಿಸ್ಬೇಕು. ಇಲ್ಲ ಇಲ್ಲ, ಸಿಗುತ್ತೆ. ಡೀಲ? ಅಯ್ಯೋ, ಆತರ ಏನು ಟಿಕೆಟ್ ಸಿಗದಿರೋ ತರ ಏನಿಲ್ಲ, ಸಿಗುತ್ತೆ. ಅಂಡ್ ಆತರ ಆಗ್ಲಿ, ಐ ವಿಲ್ ವರ್ಕ್ ಹಾರ್ಡರ್ ಫಾರ್ ದಟ್. ಸೂಪರ್. ಸೋ ಮೂವಿ ರಿಲೀಸ್ ಆಗ್ತಿದೆ, ನಾನು ಎಕ್ಸೈಟ್ ಆಗಿದ್ದೀನಿ ನೋಡ್ಬೇಕು ಅಂತ. ಫಸ್ಟ್ ಡೇ ಫಸ್ಟ್ ಒಂದೇ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ನೀವು ಸಿಕ್ಕಿದ್ರೆ ಅವತ್ತು ಹೇಳಿದ್ನಲ್ಲ ಟಿಕೆಟ್ ನೀವು ಕೊಡ್ಸಿದ್ರೆ ಅಂತೂ ಪಕ್ಕ, ಇಲ್ಲ ನಾನೇ ಟ್ರೈ ಮಾಡ್ತೀನಿ ಬುಕ್ ಮಾಡೋದಕ್ಕೆ, ಆಯ್ತಾ? ಶೋರ್. ಸೊ ಪ್ರತಿಯೊಬ್ಬರು ಸೆಪ್ಟೆಂಬರ್ 12 ದಯವಿಟ್ಟು ರಾನಿ ಸಿನಿಮಾ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿನ ನನ್ನ ಏನು ನೋಡಿದ್ದೀರಾ ಕಂಪ್ಲೀಟ್ಲಿ ಬೇರೆ ರೀತಿಯಲ್ಲಿ ನೋಡ್ತೀರಾ, ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕಿಂತ ಇನ್ನೂ ಹೆಚ್ಚು ಪ್ರೀತಿ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಸೆಪ್ಟೆಂಬರ್ 12 ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಅಣ್ಣ ಆಲ್ರೆಡಿ ವಿಜಯನಗರ ಬಂದ್ಬಿಟ್ವ ನಾವು, ಅವ್ರು 150 ರೂಪಾಯಿ ಕಾಯ್ತಾರೆ. ಅಯ್ಯೋ ದೇವ್ರೆ, ನಾವು ಮಾತಾಡ್ಕೊಂಡು ನಮ್ಗೆ ಎಲ್ ಎಷ್ಟೊತ್ತು ಆಗಿದೆ ಅಂತಾನೆ ಗೊತ್ತಾಗಿಲ್ಲ. ಬನ್ನಿ ಇಳಿಯೋಣ, ಇನ್ನು ಎಷ್ಟು ಮೀಟರ್ ಎಷ್ಟು ಆಗಿರುತ್ತೋ ಗೊತ್ತಿಲ್ಲ. ಇವಾಗ 300 ಆಗಿದೆ, 150 ರೂಪಾಯಿ ವೇಟಿಂಗ್ ಚಾರ್ಜಸ್, 500 ಆಗಿರುತ್ತೆ ಅಂತಿದೆ.